ಸ್ನೇಹಿತರೆ ಇಷ್ಟು ದಿನ ಕೊರೋನಾ ಕಾಟದಿಂದ ಟಿ ವಿ ನ್ಯೂಸ್ ಚಾನಲ್ಗಳ ನೋಡಿ ನಿಮಗೂ ಕೂಡ ತಲೆ ಕೆಟ್ಟೋಗಿದ ಇಲ್ಲಿ ನಿಮಗೆ ಒಂದು ಸಿಹಿ ಸುದ್ದಿ ಇದೆ ಅದೇನಪ್ಪ ಎಂದರೆ ಮೇಘನಾ ರಾಜರವರ ಒಂದು ಸೀಮಂತದ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ ಹೌದು ಮೇಘನಾ ರಾಜರವರ ಸೀಮಂತದ ಕಾರ್ಯಕ್ರಮ ಪ್ರಾರಂಭ ಮಾಡಲು ಎಲ್ಲರೂ ಕೂಡ ಒಂದು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅವರ ಒಂದು ಸೀಮಂತದ ಕಾರ್ಯಕ್ರಮದ ಡೇಟ್ ಯಾವಾಗ ನಾವು ಕೂಡ ಅಲ್ಲಿ ಹೋಗಿ ಅಟೆಂಡ್ ಮಾಡಬಹುದಾ ಇದೆಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸುತ್ತೇವೆ ಅದಕ್ಕೂ ಮುನ್ನ ನಿಮಗೂ ಕೂಡ ಚಿರಂಜೀವಿ ಸರ್ಜಾ ಮೂಲಕ ಮತ್ತೆ ಹುಟ್ಟಿ ಬರಲಿ ಎಂದೆನಿಸಿದರೆ ಈ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಇಂದು ಅರ್ಜುನ್ ಸರ್ಜಾ ಅವರು ಮೇಘನಾ ರಾಜ್ರವರ ಮನೆಗೆ ಹೋಗಿದ್ದಾರೆ ಅವರು ಆ ಮನೆಗೆ ಹೋಗಲು ಕಾರಣ ಏನೆಂದರೆ ಮೇಘನ ರಾಜ್ರವರು ಏಳು ತಿಂಗಳ ತುಂಬು ಗರ್ಭಿಣಿ ಅವರಿಗೆ ಒಂದು ಸೀಮಂತದ ಕಾರ್ಯಕ್ರಮವನ್ನು ನಡೆಸಲೇಬೇಕು ಆದ ಕಾರಣ ರಾಜ್ಯ ಮತ್ತೆ ಪ್ರಮೀಳಾ ಜೋಶಾಯಿ ಅವರು ಸರ್ಜಾ ಕುಟುಂಬದ ಒಡನೆ ಸೇರಿ ಈ ಒಂದು ಸೀಮಂತದ ಕಾರ್ಯಕ್ರಮವನ್ನು ಸರಳವಾಗಿ ಮಾಡಿ ಮುಗಿಸಲು ತಯಾರಿಯನ್ನು ಮಾಡುತ್ತಿದ್ದಾರೆ ಇದೇ ಒಂದು ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ಮೇಘನಾ ರಾಜ್ರವರ ಒಂದು ಸೀಮಂತದ ಕಾರ್ಯಕ್ರಮವನ್ನು ಸರಳವಾಗಿ ಮಾಡಬೇಕು ಎಂದು ಎಲ್ಲರೂ ಕೂಡ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಇದೇ ಒಂದು ತಿಂಗಳ ಕೊನೆಯ ವಾರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ ಅದಷ್ಟೇ ಅಲ್ಲದೆ ಅಕ್ಟೋಬರ್ ತಿಂಗಳ ಒಂದು ಮೂರನೆಯ ವಾರದಲ್ಲಿ ಮೇಘನಾ ಅವರಿಗೆ ಮಗು ಕೂಡ ಆಗಲಿದೆ ಎಂದು ಡಾಕ್ಟರ್ ಅವರು ಡೇಟ್ ಅನ್ನು ಕೊಟ್ಟಿದ್ದಾರೆ ನಿಮಗೆಲ್ಲ ಗೊತ್ತಿರುವಂತೆಯೇ ಅಕ್ಟೋಬರ್ ಏಳನೇ ತಾರೀಕಂದು ಚಿರಂಜೀವಿ ಸರ್ಜಾ ಅವರ ಒಂದು ಹುಟ್ಟು ಹಬ್ಬ ಇದೆ ಆ ಒಂದು ದಿನವೇ ಅವರ ಮಗು ಕೂಡ ಚಿರಂಜೀವಿ ಸರ್ಜಾ ಅವರ ರೂಪದಲ್ಲಿಯೇ ಹುಟ್ಟಲಿ ಎಂದು ಅಭಿಮಾನಿಗಳು ಕೂಡ ಬಯಸುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮ ಈ ಒಂದು ಸೀಮಂತದ ಕಾರ್ಯಕ್ರಮ ತುಂಬಾ ಒಂದು ಸರಳವಾಗಿ ನಡೆಯಲಿರುವ ಕಾರಣ ಯಾರನ್ನು ಸಮೇತ ಜಾಸ್ತಿಯಾಗಿ ಕರೆದಿಲ್ಲ ತಮ್ಮ ಒಂದು ಕುಟುಂಬದ ಒಡನೆ ಸೇರಿ ಎಲ್ಲ ಎರಡೂ ಕುಟುಂಬಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲಾಗುತ್ತದೆ ಆ ಒಂದು ಕಾರಣದಿಂದಾಗಿ ಅವರ ಒಂದು ಸೀಮಂತದ ಕಾರ್ಯಕ್ರಮಕ್ಕೆ ತಮ್ಮ ಒಂದು ಅಭಿಮಾನಿಗಳನ್ನು ಈ ಒಂದು ಕೊರೋನಾದ ಸ್ಥಿತಿಯಲ್ಲಿ ಯಾರನ್ನು ಕೂಡ ಸೇರಿಸಲು ಆಗುವುದಿಲ್ಲ ಎಂದು ಯೋಚಿಸುತ್ತಿದ್ದಾರೆ ಆದರೆ ಚಿರಂಜೀವಿ ಸರ್ಜಾ ಅವರು ಇದ್ದಾಗ ಅಂದುಕೊಂಡಿದ್ದು ಏನೆಂದರೆ ಇಡೀ ಜನರಿಗೆ ಇಡೀ ಅವರ ಒಂದು ಅಭಿಮಾನಿಗಳಿಗೆ ಊಟವನ್ನು ಹಾಕಿ ತನ್ನ ಒಂದು ಹೆಂಡತಿಯ ಸೀಮಂತದ ಶಾಸ್ತ್ರವನ್ನು ಮಾಡಲೇಬೇಕು ಎಂದು ಬಯಸಿದ್ದರು ಆದರೆ ಈ ಒಂದು ಕೊರೋನಾದ ಕಾರಣದಿಂದಾಗಿ ಈಗ ಯಾರೂ ಕೂಡ ಬರುವಂತಿಲ್ಲ ಯಾವ ಒಂದು ಅಭಿಮಾನಿಗಳು ಕೂಡ ಹೋಗಿ ಅದನ್ನು ನೋಡುವಂತಿಲ್ಲ ಎಂಬ ಒಂದು ಸುದ್ದಿ ಕೇಳಿ ಬಂದಿದೆ ಆದರೆ ಅವರ ಒಂದು ಕುಟುಂಬದವರು ಕೊನೆಯದಾಗಿ ಏನು ಡಿಸೈಡ್ ಮಾಡುತ್ತಾರೆ ಎಂದು ಇನ್ನೂ ತಿಳಿದಿಲ್ಲ ಹಾಗಾಗಿ ಏನು ಆದರೂ ಎಲ್ಲ ಅಭಿಮಾನಿಗಳು ಕೂಡ ಬರಲೇಬೇಕು ಎಂದರೆ ನಾವು ನಮ್ಮ ಚಾನೆಲ್ನಲ್ಲಿ ನಿಮಗೆ ಅದರ ಬಗ್ಗೆ ನ್ಯೂಸ್ ಅನ್ನು ತಿಳಿಸುತ್ತೇವೆ ನಿಮಗೆ ಇದರ ಬಗ್ಗೆ ಅಭಿಪ್ರಾಯವೇನು ಮೇಘನಾ ಅವರ ಸೀಮಂತದ ಶಾಸ್ತ್ರದ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವೇನು ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ